ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಬಹಳ ದಿನಗಳ ಮೇಲೆ ನಿನ್ನೆ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರು ಪತ್ರಿಕಾಗೋಷ್ಠಿ ಮಾಡಿದರು. ಭಾರತೀಯ ಜನತಾ ಪಾರ್ಟಿ ಅಜಯ್ ಝಾ ಅವರು ಆಮ್ ಆದ್ಮಿ ಪಕ್ಷವನ್ನು ಸೇರಿಕೊಂಡಿರೋ ಸಂದರ್ಭದಲ್ಲಿ ಮಾಡಿದಂಥ ಪತ್ರಿಕಾಗೋಷ್ಠಿ ಇದು. ತುಂಬ ದಿನಗಳಾಗಿತ್ತು ಪತ್ರಿಕಾಗೋಷ್ಠಿ ಮಾಡಿ ಅರವಿಂದ್ ಕೇಜ್ರಿವಾಲ್. ಈಗ ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅಂತ ಹೇಳಿದೆ. ಯಾಕೆ ಮಾತನ್ನು ಹೇಳಿದೆ ಅಂದರೆ, ಯಾವ ಆಮ್ ಆದ್ಮಿ ಪಕ್ಷವನ್ನು ಇವರು ಪ್ರತಿಷ್ಠಾಪನೆ ಮಾಡಿದರೋ ಅದರ ಖಾಯಂ ಮುಖ್ಯಮಂತ್ರಿಯಾಗಿ ದಿಲ್ಲಿಯಲ್ಲಿ ನಾನೇ ಇರ್ತೀನಿ ಅಂತ ಪರಿಭಾವಿಸಿದಂಥ ಅರವಿಂದ್ ಕೇಜ್ರಿವಾಲ್ ಕಾಲಾಂತರದಲ್ಲಿ ನಡೆದಂಥ ಭ್ರಷ್ಟಾಚಾರ ಹಗರಣದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋಬೇಕಾಗತ್ತೆ. ಅವರ ಕನಸಿನಲ್ಲಿಯೂ ನೆನೆಸ್ಕೊಂಡಿರಂಗಿಲ್ಲ, ನಾನೊಂದು ದಿವಸ ದಿಲ್ಲಿಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾಗತ್ತೆ, ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದೀನಿ ನಾನೇ ಜೈಲಿಗೆ ಹೋಗಬೇಕಾಗತ್ತೆ, ನಾನು ಜೈಲಿನಿಂದ ಹೊರಗೆ ಬರಲಿಕ್ಕೆ ಇನ್ನಿಲ್ಲದ ಹಾಗೆ ಪರಿಪಾಟ್ಲು ಪಡಬೇಕಾಗತ್ತೆ, ಅದಾದಮೇಲೆ ಇಡೀ ರಾಜ್ಯದ ಜನ ನನ್ನ ಪರವಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಜನನೇ ನನ್ನ ಸುತ್ತಮುತ್ತಲು ಇರೋದಿಲ್ಲ ಅಂತ ಎಂದೂ ಕೂಡ ಅವರು ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರೋದಿಲ್ಲ, ಊಹಿಸಿಕೊಂಡಿರೋದಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು. ನಿನ್ನೆ ಅವರ ಮುಖ ನೋಡಿದಾಗ ಹಾಗೆ ಕಾಣಿಸ್ತು, ತುಂಬ ಸೋತೋಗಿದ್ದಾರೆ, ನಿರ್ವಿಣ್ಣರಾಗಿದ್ದಾರೆ, ನಿತ್ರಾಣರಾಗಿದ್ದಾರೆ, ಮುಖ ಇಲ್ಲ, ಮುಖಭಂಗ ಆಗಿದೆ, ಜನರನ್ನು ಎದುರಿಸುವ ಸ್ಥೈರ್ಯ ಉಳಿದಿಲ್ಲ, ಮಾನಸಿಕ ಸ್ಥೈರ್ಯ ಎಲ್ಲವೂ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು. ಒಂದು ಭಾರತೀಯ ಜನತಾ ಪಾರ್ಟಿ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ ಒಬ್ಬ ಧುರೀಣ ಬಿಟ್ಟು ಬರ್ತಾ ಇದ್ದಾನೆ ಅಜಯ್ ಝಾ ಅಂತೇಳಿ. ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಇವ್ರಿಗೆ ಸೇರಿಸ್ಕೊಳ್ಳೋರಿಗೆ ಎಷ್ಟು ಉಮೇದಿರ್ಬೇಕು ಆಲೋಚನೆ ಮಾಡಿ. ಆ ಮುಖದ ಮೇಲೆ ಉಮೇದೂ ಕಾಣಿಸ್ತಾ ಇಲ್ಲ, ಆ ಸಂತಸವೂ ಕಾಣ್ತಾ ಇಲ್ಲ, ಪಕ್ಷವನ್ನು ಸಂಘಟಿಸುವ ಉತ್ಸಾಹವಂತೂ ಇಲ್ಲವೇ ಇಲ್ಲ. ನಾನು ಇದೇ ಅರವಿಂದ್ ಕೇಜ್ರಿವಾಲ್ ಅವರು ಮುಂಚೆ ಪ್ರಶಾಂತ್ ಭೂಷಣ್ ಬಿಟ್ಟು ಹೋದಾಗ ನೋಡಿದ್ದೀನಿ, ಇದೇ ಅರವಿಂದ್ ಕೇಜ್ರಿವಾಲು ಹಿಂದೆ ಯೋಗೇಂದ್ರ ಯಾದವ್ ಬಿಟ್ಟು ಹೋದ ಸಂದರ್ಭದಲ್ಲಿ ಅವರ ಪತ್ರಿಕಾಗೋಷ್ಠಿಯನ್ನು ನೋಡೇನೆ, ಕಿರಣ್ ಬೇಡಿ ಬಿಟ್ಟು ಹೋದಾಗ ನೋಡಿದ್ದೀನಿ. ಯಾವಾಗಲೂ ಇವರು ನಮ್ಮ ಮುಖದ ಮೇಲೆ ನಗೆಯ ಹೊನಲು, ಏನು ಸಂತೋಷ ಬಿಟ್ಟು ಹೋದ ಸಂದರ್ಭದಲ್ಲಿ ಬಿಟ್ಟು ಹೋದ್ರಲ್ಲಪ್ಪ ಸಾಕು ಶನಿ ಕಾಟ ತಪ್ಪಿತು ಅನ್ನೋ ರೀತಿಯಲ್ಲಿ ಗೋಚರಿಸ್ತಾ ಇದ್ದವರು ಅರವಿಂದ್ ಕೇಜ್ರಿವಾಲ್. ಅವಾಗ ಬೇಸರ ಪಟ್ಕೊಂಡವರು ಬಿಟ್ಟು ಹೋದವರು ಬೇಸರ ಪಟ್ಕೊಂಡು, ಏನು ಇಂಥ ಒಂದು ಸ್ಥಿತಿ, ದಯನೀಯ ಸ್ಥಿತಿ ಬಂತಲ್ಲ ಪಕ್ಷಕ್ಕೆ ಅಂತ ಅವರೆಲ್ಲ ಬೇಸರ ಮಾಡ್ಕೊಂಡು ಬಿಟ್ಟೋದರು, ಫ್ರಸ್ಟ್ರೇಷನ್ನಾಗಿ ಬಿಟ್ಟೋದವರು, ಹತಾಶೆಯಿಂದ ಬಿಟ್ಟೋದವರು. ಒಂದು ವ್ಯವಸ್ಥೆಯನ್ನು ಬದಲಿ ಮಾಡ್ಬೇಕಂತ ಬಂದಿದ್ವಿ ನಾವು. ನೋಡಿ, ಅರವಿಂದ್ ಕೇಜ್ರಿವಾಲ್ಗಿದ್ದಂಥ ಅತಿ ದೊಡ್ಡದಾದಂಥ ಶಕ್ತಿ ಏನಂದರೆ, ದಿಲ್ಲಿಯ ಎಲೀಟ್ ಕ್ಲಾಸ್ ಅಂದರೆ ಪ್ರತಿಷ್ಠಿತವಾದಂಥ ಸಮಾಜ ಅವ್ರ ಜೊತೆಗೆ ನಿಂತಿತ್ತು, ದಿಲ್ಲಿಯ ಅತ್ಯಂತ ಶ್ರೀಮಂತರು ಅವ್ರ ಜೊತೆ ನಿಂತಿದ್ದರು, ದಿಲ್ಲಿಯ ಎಲ್ಲ ಕ್ಷೇತ್ರದ ದಿಗ್ಗಜರು ಸಾಧಕರು ಇವ್ರ ಜೊತೆ ನಿಂತಿದ್ದರು, ಜೊತೆಗೆ ದಿಲ್ಲಿಯ ಆಮ್ ಆದ್ಮಿ ಅವ್ರ ಜೊತೆಗಿದ್ದ. ಹಿಂಗೆ ಯಾವ ಪಕ್ಷಕ್ಕೂ ಇಲ್ಲಿವರೆಗೂ ಲಭ್ಯ ಆಗೇ ಇಲ್ಲ. ಯಾವುದೇ ಪಕ್ಷ ಒಂದು ಜನಾಂಗದವರನ್ನು, ಒಂದು ಸಮುದಾಯವನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತದೆ, ಅವರ ವಿಚಾರಧಾರೆಗೆ ಅನುಗುಣವಾಗಿ ಅಷ್ಟು ಜನ ಅವ್ರ ಜೊತೆ ಇರ್ತಾರೆ. ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಆಗಲ್ಲ, ಎಲ್ಲ ಜನಾಂಗದವರು ಅವ್ರ ಜೊತೆ ಸೇರಿದರು, ಎಲ್ಲ ವರ್ಗದವರು ಅವ್ರ ಜೊತೆ ಇದ್ದರು. ಹಾಗೆ ಬಿಟ್ಟು ಹೋದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಎಂದೂ ಬೇಸರ ಪಟ್ಟುಕೊಂಡವರಲ್ಲ, ಸಂತೋಷದಿಂದ ಅವರ ಸಂತೋಷ ಹೊರಹೊಮ್ಮತಾ ಇರೋದು ಅವ್ರ ಮುಖದ ಮೇಲೆ. ಈ ಬಾರಿ ಬೇರೆ ಪಕ್ಷದವ್ರು ತಮ್ಮ ಪಕ್ಷಕ್ಕೆ ತಗೋತಾ ಇದ್ದಾರೆ, ಆದರೆ ಒಂಚೂರು ಅವ್ರ ಮುಖದ ಮೇಲೆ ಸಂತಸದ ಕಳೆ ಇರಲಿಲ್ಲ. ಅಂದರೆ ಏನಾಗಿದೆ, ಯಾವ ಕೈಲಾಶ್ ಗೆಹ್ಲೋಟ್ ಪಕ್ಷವನ್ನು ಬಿಟ್ಟು ಹೋಗಿದ್ದಾರೋ ಈತ ಮಾಡಬಹುದಾದ ಡ್ಯಾಮೇಜಿನ ಬಗ್ಗೆ ಅವ್ರಿಗೆ ಭಯ ಶುರುವಾಗಿದೆ, ಆತಂಕ ಶುರುವಾಗಿದೆ. ಯಾವಾಗಲೂ ನಮ್ಮ ಜೊತೆ ಇರುವಂಥ ಮಿತ್ರ, ಪರಮ ಮಿತ್ರ ಯಾರಾದರೂ, ಆಪ್ತ ಮಿತ್ರ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತಂದರೆ ಅದಕ್ಕಿಂತ ಅಪಾಯಕಾರಿಯಾದ ವಿಷಯ ಬೇರೆ ಯಾವುದೂ ಇರೋದಿಲ್ಲ. ಯಾಕೆಂದರೆ ನಮ್ಮ ಎಲ್ಲ ಬಲಹೀನತೆಗಳು, ನಮ್ಮ ದೌರ್ಬಲ್ಯ, ನಮ್ಮ ಹವ್ಯಾಸ, ನಮ್ಮ ಋಣಾತ್ಮಕ ಆಲೋಚನೆಗಳು, ನಮ್ಮ ನೆಗೆಟಿವಿಟಿ ಏನಿದೆ ಎಲ್ಲವೂ ಆತನಿಗೆ ಗೊತ್ತಿರುತ್ತೆ. ನಮ್ಮನ್ನು ಸಂಪೂರ್ಣವಾಗಿ ಬಸಿದು ಕುಡಿದು ಹೋಗಿರ್ತಾನ. ಆತ ಹೊರಗೆ ಹೋದ್ಮೇಲೆ ಏನಾಗತ್ತೆ, ಸಂದರ್ಭೋಚಿತವಾಗಿ ಅದನ್ನು ಆತ ಬಳಸ್ಕೋತಾನೆ ಮತ್ತು ನಮಗೆ ಅಪಾಯವನ್ನು ತಂದಿಡ್ತಾನೆ. ಈಗ ಅರವಿಂದ್ ಕೇಜ್ರಿವಾಲ್ಗಾಗಿರುವಂಥ ಸಮಸ್ಯೆ ಅದೇ. ನೀವು ಗಮನಿಸ್ತಾ ಇದ್ದೀರಿ, ಸ್ವಾತಿ ಮಾಲೇವಾಲ್ ಪಕ್ಷವನ್ನು ಇನ್ನೂ ಬಿಟ್ಟಿಲ್ಲ, ಆದರೆ ಹೊರಗಡೆ ಬಂದು ನಿಂತಿದ್ದಾರೆ. ಹೊರಗಡೆ ಬಂದು ನಿಂತ ಮೇಲೆ ಅವ್ರು ಮಾಡಿರುವಂಥ ಡ್ಯಾಮೇಜ್ ಇದೆಯಲ್ಲ, ಅದನ್ನು ಇವತ್ತಿನವರೆಗೂ ದಿಲ್ಲಿಯ ಕಾಂಗ್ರೆಸ್ನವರು ಮಾಡಿಲ್ಲ, ದಿಲ್ಲಿ ಬಿ ಜೆ ಪಿಯವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಯಾವ ಸಂದೀಪ್ ದೀಕ್ಷಿತ್ ಮಾಡಿಲ್ಲ, ಯಾರೂ ಮಾಡಲಿಲ್ಲ, ಬಿ ಜೆ ಪಿಯವರಂತೂ ಮಾಡೇ ಇಲ್ಲ. ಅಂಥ ಡ್ಯಾಮೇಜನ್ನು ಆಯ್ಕೆ ಮಾಡ್ತಾರೆ. ಹೋದಲ್ಲಿ ನಲ್ಲಿ ನೀರು ಬಿಡ್ತಾರೆ, ಕೋಕಾ ಕೋಲಾ ಥರ ಇರುವಂಥ ನೀರನ್ನು ತೋರಿಸಿ ಈ ಬಗ್ಗಡ್ ನೀರನ್ನು ಜನರು ಕುಡಿಸ್ತಾ ಇದ್ದಾನೆ ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ತಾರೆ. ಯಾವ ಅರವಿಂದ್ ಕೇಜ್ರಿವಾಲ್ದಿಂದ ರಾಜ್ಯಸಭಾ ಸದಸ್ಯರಾದರೂ ಇವರು, ಅಂಥ ಅರವಿಂದ್ ಕೇಜ್ರಿವಾಲ್ ಅವರ ದುಸ್ಥಿತಿಯನ್ನು, ಅವರ ಕೆಲಸ ಮಾಡದೇ ಇರುವಂಥ ಅವರ ಧೋರಣೆಯನ್ನು ಬಡಾವಣೆ ಬಡಾವಣೆಯಲ್ಲಿ ಪ್ರತಿ ದಿವಸ ಬೆಳಗ್ಗೆ ಕ್ಯಾಮ್ರಾ ತೊಗೊಂಡೋಗಿ ತೋರಿಸ್ತಾ ಇದ್ದಾರೆ ಸ್ವಾತಿ ಮಾಲೇವಾಲ್.
ಈಗ ಯಾರು ಡೇಂಜರ್ ಅಪಾಯಕಾರಿ, ಬಿಜೆಪಿ ಕಾಂಗ್ರೆಸ್ ಅಥವಾ ಜೊತೆಗಿರುವಂಥ ಸ್ವಾತಿ ಮಾಲೇವಾಲ? ಸ್ವಾತಿ ಮಾಲೇವಾಲ್ ಡೇಂಜರ್. ಅದೇ ರೀತಿ ಕೈಲಾಶ್ ಗೆಹ್ಲೋಟ್, ಕೈಲಾಶ್ ಗೆಹ್ಲೋಟ್ ಒಬ್ಬ ಹಿರಿಯ ಸದಸ್ಯ ಅವ್ರ ಪಕ್ಷದಲ್ಲಿ, ಜೊತೆಗೆ ಭಾಳ ಸೆನ್ಸಿಬಲ್ ಆಗಿದ್ದಂಥ ರಾಜಕಾರಣಿ. ಯಾವುದೇ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಬಿಟ್ಕೊಟ್ಟ ಮನುಷ್ಯ ಅಲ್ಲ, ಒಂದೇ ಒಂದು ಎಕ್ಸ್ಟ್ರಾ ಮಾತಾಡಿದ್ದು ನಾನು ಎಲ್ಲೂ ಕೇಳಿಲ್ಲ. ಅವರ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಸಿ ಬಿ ಐದು ಎನ್ಕ್ವೈರಿ ಆಗುತ್ತೆ, ಆದ ಸಂದರ್ಭದಲ್ಲಿ ನಾಲ್ಕು ಅವರು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ, ಮುಗಿದ ಮೇಲೆ ಆತ ಹೊರಗಡೆ ಬರ್ತಾರೆ. ನಾನು ಇಷ್ಟನ್ನು ನೋಡಿಲ್ಲ, ಇವಾಗ ನೋಡಿದ್ದೀನಿ. ಒಂದೇ ಒಂದು ಎಕ್ಸ್ಟ್ರಾ ಮಾತನ್ನು ಈ ಮನುಷ್ಯ ಮಾತಾಡಿದ್ದು ನೋಡಲಿಲ್ಲ. ನಾವು ಕರೆದಿದ್ದರು, ಹೋಗಿದ್ದೆ, ಒಂದೇ ಸಲ ಸಮನ್ ಮಾಡಿದ್ರು, ಕಮನ್ ಮಾಡಿದ ತಕ್ಷಣ ಹೋದೆ. ಅವ್ರು ಕೇಳಿದ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳಿದ್ದೀನಿ, ಮತ್ತೆ ಕರೆದ್ರೆ ಮತ್ತೆ ಹೋಗ್ತೀನಿ. ಈ ಮಾತನ್ನು ಯಾವತ್ತಾದರೂ ಅರವಿಂದ್ ಕೇಜ್ರಿವಾಲ್ ಅವರು ತನಿಖಾ ಸಂಸ್ಥೆಗಳ ಬಗ್ಗೆ ಮಾತಾಡಿದ್ದಾರಾ? ಪ್ರತಿ ಬಾರಿಯೂ ಅದನ್ನು ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಹುನ್ನಾರವನ್ನೇ ಮಾಡಿದರೆ ವಿನಃ, ನಾನು ಹೋಗಿ ವಿಚಾರಣೆಯಲ್ಲಿ ಪಾಲ್ಗೊಳ್ತೀನಿ ಏನು ತಪ್ಪು ಅನ್ನುವಂಥ ನಿರಾಯಾಸ ಮನಸ್ಥಿತಿಯೇ ಅವ್ರಿಗಿರಲಿಲ್ಲ. ಅವರ ಇಡೀ ರಾಜಕೀಯ ಜೀವನವನ್ನು ನೋಡಿ ನೀವು. ಅವರು ನೇರವಾಗಿ ಸೆಣಸಾಟ ಮಾಡ್ತಾ ಇದ್ದದ್ದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮೇಲೆ. ಯಾಕೆ ಹೇಳಿ? ಯಾಕೆಂದ್ರೆ ನಾನೊಬ್ಬ ರಾಷ್ಟ್ರೀಯ ನಾಯಕ ಅಂತ ಬಿಂಬಿಸಿಕೊಳ್ಳಬೇಕು ಅನ್ನುವಂಥ ಹಪಹಪಿಯಲ್ಲಿ ಮೂರು ಪಾಯಿಂಟ್ಗಳನ್ನು ಹೇಳಿದರು ಅವರು ಕೈಲಾಶ್ ಗೆಹ್ಲೋಟ್. ಮೊದಲೇದಾಗಿ, ಶೀಶ್ ಮಹಲ್ ನಮಗೆ ಬೇಕಿರಲಿಲ್ಲ, ಇದರಿಂದಾಗಿ ನಾನು ಜನರನ್ನು ಫೇಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಆಮ್ ಆದ್ಮಿ ಪಕ್ಷ ಅಂತ ಹೇಳ್ಕೊಂಡು ವಿಚಾರಧಾರೆ ಇದ್ದವರು ಈ ರೀತಿ ಅದಕ್ಕೆ ವ್ಯತಿರಿಕ್ತವಾದಂಥ ಬಂಗ್ಲೆಗಳನ್ನು ಕಟ್ಕೊಂಡಿದ್ದದ್ದನ್ನು ಜನರೆದುರಿಗೆ ನಾನು ಹೇಳೋಕ್ಕಾಗಲ್ಲ. ಎರಡನೇದಾಗಿ, ಯಮುನಾ ನದಿಯ ಶುದ್ಧೀಕರಣದ ಕೆಲಸ. ಕಳೆದ 2020 ಚುನಾವಣೆಯಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ, ಈಗ ಅದಕ್ಕಿಂತ ಬಗ್ಗಡಾಗಿ ಹೋಗಿದೆ, ಅದು ಕಲುಷಿತಗೊಂಡಿದೆ, ವಾಯುಮಾಲಿನ್ಯ ತಾರಕ್ಕೇರಿದೆ. ಇದನ್ನು ನಾನು ಫೇಸ್ ಮಾಡಲಿಕ್ಕಾಗಲ್ಲ, ನಾವು ಅದರಲ್ಲಿ ತೊಟ್ಟು ಸೋತು ಹೋಗಿದ್ದೇವೆ. ಮೂರನೇದಾಗಿ, ಅರವಿಂದ್ ಕೇಜ್ರಿವಾಲ್ ಅವರ ಮನಸ್ಥಿತಿ ಏನಿದೆ ಅದರಿಂದ ನಾವು ಅವ್ರ ಜೊತೆ ರಾಜಕಾರಣ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಸೋತು ಇವ್ರ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಹೊರಗಡೆ ಬಂದಿರುವಂಥದ್ದು. ಬಂದಮೇಲೆ ಭಾರತೀಯ ಜನತಾ ಪಾರ್ಟಿ ಸೇರಿಕೊಂಡ್ರು, ಸ್ವಾಭಾವಿಕ. ಒಂದೋ ಭಾರತೀಯ ಜನತಾ ಪಾರ್ಟಿ ಸೇರ್ಕೋಬೇಕು, ಇಲ್ಲ ಕಾಂಗ್ರೆಸ್ ಸೇರ್ಕೋಬೇಕು. ಇವರು ಯಾರೋ ಸನ್ಯಾಸಿ ಆಗಬೇಕು ಅಂತ ರಾಜಕೀಯವನ್ನು ಬಿಟ್ಟು ಹೋದವರು ಅಲ್ಲ ಇವರು. ಈ ಪಕ್ಷದಲ್ಲಿ ನಮಗೆ ಈ ಅಂಗಡಿ ಸರಿಯಿಲ್ಲ ಅಂತ ಮತ್ತೊಂದು ಅಂಗಡಿಗೆ ಹೋಗೋ ಜನ ಇವರು. ಆದರೆ ಇದು ಅರವಿಂದ್ ಕೇಜ್ರಿವಾಲ್ ಮೇಲೆ ಯಾವ ಪರಿಣಾಮ ಬೀರಿದೆ ಅಂದರೆ, ಇವತ್ತು ಅರವಿಂದ್ ಕೇಜ್ರಿವಾಲ್ ಬೇರೆ ಪಕ್ಷದಿಂದ ವಲಸೆ ಬಂದ ಜನರನ್ನು ಸೇರಿಸಿಕೊಳ್ಳುವ ಉಮೇದನ್ನು ಕೂಡ ಉಳಿಸ್ಕೊಂಡಿಲ್ಲ. ಪ್ರಶ್ನೆಗಳನ್ನು ಕೇಳಿದಾಗ ತಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹೇಳಲಾರದೆ ಅಕ್ಕಪಕ್ಕ ಇದ್ದವ್ರಿಗೆ ಮೈಕನ್ನು ಸರಿಸ್ತಾ ಇದ್ದದ್ದನ್ನು ನೋಡಿ ನನಗೆ ಒಂದು ಸ್ಪಷ್ಟ ಆಗೋಯಿತು. 2025 ಫೆಬ್ರವರಿಯಲ್ಲಿ ನಡೆಯುವ ಚುನಾವಣೆಯ ಫಲಿತಾಂಶ ಏನಿದೆ ಅನ್ನೋದು ಅವರ ಮುಖದ ಮೇಲೆ ರಾರಾಜಿಸ್ತಾ ಇತ್ತು, ವಿಜೃಂಭಿಸ್ತಾ ಇತ್ತು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.